ನೋಡ್ತೇವೆ. ಪೊಲೀಸರು ದೊಡ್ಡ ಸಾಧನೆ ಮಾಡಿದೀವಿ ಅಂತ ಹೇಳಿ ಎಸ್ಪಿ ಡ್ಯೂಟಿಯಲ್ಲಿರುವಂತಹ ಬಸವನಗೌಡ ಒಂದು ಪೊಲೀಸ್ ಠಾಣೆಗೆ ದೂರನ್ನ ಕೊಡ್ತಾರೆ. ಡಿಗ್ರಿ ಕಾಲೇಜಿನ ಎದುರುಗಡೆ ಈಶ್ವರ್ ಇಬ್ಬರಿಗೆ ಪುಟ್ಟು ಕುಲಕರ್ಣಿ ಮಾಸ್ಕ್ ಹಾಕದೆ ಸಾಮಾಜಿಕ ಅಂತರ ಕಾಪಾಡಿಕೊಳ್ಳದೆ ವಾಗ್ವಾದ ನಡೆಸಿದ್ರು, ಅದಕ್ಕಾಗಿ ಅವರ ಮೇಲೆ ಎಫ್ಐಆರ್ ಮಾಡಿ ಅಂತ ಹೇಳಿ ನಮ್ಮ ಹುಡುಗರ ಮೇಲೆ ಎಫ್ಐಆರ್ ಮಾಡ್ತಾರೆ. ಮಾಸ್ಕ್ ಧರಿಸದೆ ಇರುವಂತಹ ಉಪನ್ಯಾಸಕರ ಮೇಲೆ ಇಲ್ಲಿವರೆಗೂ ಎಫ್ಐಆರ್ ಇಲ್ಲ ಅಂದ್ರೆ ಇಂತಹ ನೀಚರನ್ನ ಇಟ್ಕೊಂಡಿದ್ರಲ್ಲ, ನಿಮಗೆ ನಾಚಿಕೆ ಆಗ್ಬೇಕಾಗಿದೆ. ಆಡಳಿತ ಸುಧಾರಣೆಗೆ ಇಟ್ಕೊಂಡಿದ್ರು ಅಥವಾ ನೀವು ಹೇಳಿದ ಹಾಗೆ ಬಾಲಾಂಗೋಸಿತರ ಬಾಲ ಆಡಿಸ್ಲಿಕ್ಕೆ ಇಟ್ಕೊಂಡಿದ್ರೆ ಇದು ಸ್ಪಷ್ಟಪಡಿಸ್ಬೇಕು. ನೀವು ಇದನ್ನು ಯಾವ ಕಾರಣಕ್ಕೂ ಕೂಡ ನಾವು ಸಹಿಸೋಕ್ಕಾಗಂಗಿಲ್ಲ. ಅವರಿಗೊಂದು ನ್ಯಾಯ, ನಮಗೊಂದು ನ್ಯಾಯ ಆದ್ರೆ ಪೊಲೀಸ್ ಠಾಣೆ ಬೀಗ ಹಾಕಿ ನೀವು ಬಿಜೆಪಿಯವರು. ಎಲ್ಲಿವರೆಗೂ ಸಿದ್ದರಾಮಯ್ಯ ಇದ್ದಾಗ ನಾವು ರಕ್ತ ಸುರಿಸಿದೀವಿ, ಬೆವರು ಸುರಿಸಿದೀವಿ, ಜೈಲಿಗೆ ಹೋದಿವಿ, ಅವಮಾನ ಕೀಳದಿವ್ರಿ. ನೀಚ ಅಲೋಕ್ ಕುಮಾರ್ ಐಜಿಪಿ ಹರಾಮ್ ಕೋರ್ ನಮ್ಮ ಮಠಕ್ಕೆ ಬಂದು ನಮಗೆ ಅವಮಾನ ಮಾಡೋಗಿದ್ದಾನೆ. ಈಗಲೂ ಕೂಡ ನಿಮ್ಮ ಅವಧಿಯಲ್ಲಿ ಕೂಡ ನಾವು ಅವಮಾನ ಎದುರಿಸಬೇಕಾ? ಎದಕ್ಕಿದೆ ಹೋಮ್ ಮಿನಿಸ್ಟರ್, ಬರೀ ಲೆಟರ್ ಕೊಡ್ತೀನಿ, ನೀವು ಆ ಪಿ ಎಸ್ ಐಗೆ ಹಾಕ್ರಿ, ಈ ಐ ಪಿ ಎಸ್ ಹಾಕ್ರಿ ಅಂತ ನಾಚಿಕೆ ಆಗ್ಬೇಕು ನಿಮಗೆ. ಶಿವಲಿಂಗದ ಮೇಲೆ ಹೇತ್ರೆ ಅದನ್ನು ತಡೆಯೋಕೆ ಪೊಲೀಸ್ ಇಲಾಖೆ ಆಗಲಿಲ್ಲ. ನಾವು ಶುದ್ದೀಕರಣ ಮಾಡಲಿಕ್ಕೆ ಹೊರಟ ಈಶಾಪ ಕಾಂಗ್ರೆಸ್ ಮೈಂಡೆಡ್ ಎಸ್ ಪಿ ಅವಳು ಇವತ್ತು ನಮಗೆ ಬ್ಯಾನ್ ಮಾಡಿದ್ದಾಳೆ. ನಾವು ಅದನ್ನ ಚಾಲೆಂಜ್ ಆಗಿ ಸ್ವೀಕಾರ ಮಾಡ್ತಾ ಇದೀವಿ. ಈಶಾ ಪಂತವ್ರೆ, ಯಶವಂತ್ ಕುರುಕರ್ ಡಿಸಿ ಅವರೇ, ನಮ್ಮ ಧಾರ್ಮಿಕ ಮೂಲಭೂತ ಹಕ್ಕನ್ನ ನೀವು ಕಸ್ಕೊಂಡಿದ್ದೀರಿ. ನಿಮ್ಮ ಪೊಲೀಸ್ ಗುಂಡು ನಿಮ್ಮ ಪೊಲೀಸ್ ಲಾಟಿಗೆ ಎದುರೋದಿಲ್ಲ. ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ನಮ್ಮ ಜೊತೆಗೆ ಬರ್ತೀನಿ ಅಂತ ಹೇಳಿದಾರಲ್ಲ, ಇದು ನಮಗೆ ದೊಡ್ಡ ವಿಜಯ ಆಗಿದೆ.